ಹಲೋ ಹಾಯ್ ನಮಸ್ತೆ, ನೀವು ನೋಡ್ತಿದ್ದೆ ಬುತ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಕಾಂಟೆಂಟ್ ಏನಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ಅಂದ್ರೆ ನೋಡಿರ್ತೀರಿ, ರೀಲ್ಸ್ ಫುಲ್ ಈಗ ವೈರಲ್ ಹಾಕ್ಬಿಟ್ಟು ಬಂದ್ಬಿಟ್ಟು ಈಗ ಇನ್ಸ್ಟಾಗ್ರಾಮ್ ಟ್ರಿಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರೆಲ್ಲ ಇನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ಈಗ ರೀಲ್ಸ್ ಸೆಂಡ್ ಮಾಡ್ತಿದ್ವಿ ಎಷ್ಟೋ ತುಂಬಾ ಜನ ಫ್ರೆಂಡ್ಸಿಗೆಲ್ಲ ಸೆಂಡ್. ಅದರ ಈಸಿ ಒಂದು ಟ್ರಿಕ್ಸ್, ಇನ್ಸ್ಟಾಗ್ರಾಮ್ ಪೋಸ್ಟ್ ಅದು ಸೈಡ್ ನ ಸಿಂಬಲ್ ಬಾಣದ ಗುರುತು ಅಂತ ಇರ್ಬೋದು, ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡು ಅದ್ರಲ್ಲಿ ಮೇಲೆ ನಿಮಗೆಲ್ಲ ಬರುತ್ತೆ, ನಿಮ್ಮ ಫ್ರೆಂಡ್ ಎಲ್ಲ ಪ್ರೊಫೈಲ್ ಬರುತ್ತೆ, ಅದಕ್ಕೊಂದು ಜಸ್ಟ್ ಅಲ್ಲಿಂದ ಟ್ಯಾಪ್ ಮಾಡಿದ್ರೆ ಅದು ಸೆಂಡ್ ಆಗಿಬಿಡುತ್ತೆ. ಹಾಗೆ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಟ್ರಿಪ್ಸ್ ಇಲ್ಲಿ ಬರ್ತಿದ್ದೇನೆ. ಏನಂದ್ರೆ ಮೊದಲಿಗೆ ಬಂದ್ಬಿಟ್ಟು ನೀವು ಟ್ರಿಕ್ಸ್ ಬಗ್ಗೆ ಹೇಳುದಾದ್ರೆ, ನಿಮ್ದೀಗ ಮೆಸೇಜ್ ವಾಟ್ಸಪ್ ಅಲ್ಲಿ ಸೇಮ್ ಅದು ನೋಡ್ಲಿಕ್ಕೆ ಬರ್ತದೆ, ಆಫ್ ಮಾಡಿ ಸೆಟ್ಟಿಂಗ್ ಆಫ್ ಮಾಡಿಬಿಟ್ರೆ ಹೇಗಾಗುತ್ತೆ. ಹಾಗೆ ಇದು ಬಂದ್ಬಿಟ್ಟು ನೀವು ಮೊದಲಿಗೆ ನಮ್ದು ಮೆಸೇಜ್ ಅವ್ರದ್ದು ಪ್ರೊಫೈಲ್ಗೆ ಹೋಗಿ, ಪ್ರೊಫೈಲ್ ಅಲ್ಲಿ ರಿಡೆಕ್ಟ್ ಅಂತ ಉಂಟು, ಅದಕ್ಕೆ ಪ್ರೆಸ್ ಮಾಡಿ ಇಟ್ಟು ಅವ್ರ ಪ್ರೊಫೈಲ್ಗೆ ಹೋಗಿ ಅವ್ರ ಏನ್ ಮೆಸೇಜ್ ಮಾಡಿದೆ ಅಂತ ಚೆಕ್ ಮಾಡಿ ನೋಡ್ಬೋದು. ಇದರಿಂದ ಸೀನ್ ಅಂತ ಅವ್ರಿಗೆ ಕಾಣಿಸುದಿಲ್ಲ, ಜಸ್ಟ್ ಮೆಸೇಜ್ ನಮಗೆ ನೋಡ್ಲಿಕ್ಕೆ ಆಗುತ್ತೆ ಅಷ್ಟೇ. ಹಾಗೆ ಬಂದ್ಬಿಟ್ಟು ನಿಮ್ಗೆ ಮೂರನೇ ಟ್ರಿಕ್ಸ್ ಬಂದು ಎಲ್ಲಿ ಕೊಡ್ತಿದ್ದೀನಿ. ಮೂರನೇ ಟ್ರಿಕ್ಸ್ ಬಂದ್ಬಿಟ್ಟು ಏನಂದ್ರೆ ನಿಮಗೆ ಈಸಿ ಮೆಸೇಜ್ ಅಂದ್ರೆ ಈಗ ಥ್ಯಾಂಕ್ ಯು ಸೋ ಮಚ್, ವೆರಿ ಗುಡ್ ಮಾರ್ನಿಂಗ್, ಅದನ್ನೆಲ್ಲ ಹೇಗೆ ಜಸ್ಟ್ ನಂಬರ್ ಈಗ ಮೆಸೇಜ್ ಮಾಡುವ ಒಂದು ನಂಬರ್ ಟೈಪ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಬರುತ್ತೆ, ನಂಬರ್ ಮಾಡಿ ಗುಡ್ ಆಫ್ಟರ್ನೂನ್ ಹಾಗೆ ನಮ್ದು ಅದರಲ್ಲಿ ಸಣ್ಣ ಸೆಟ್ಟಿಂಗ್ ಉಂಟು ಇನ್ಸ್ಟಾಗ್ರಾಮ್ ಅಲ್ಲಿ, ಟ್ರೈ ಮಾಡಿ ನೋಡಿ. ಹೇಗೆ ಬಂದ್ಬಿಟ್ಟು ನೀವು ಮೊದಲಿಗೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟಿಗೆ ಹೋಗಿ, ಅಕೌಂಟಲ್ಲಿ ಬಂದ್ಬಿಟ್ಟು ಕ್ರಿಯೇಟರ್ಗೆ ಹೋಗಿ, ಕ್ರಿಯೇಟರಿಂದ ಮೊದಲಿಗೆ ಬಂದ್ಬಿಟ್ಟು ಸೇವ್ಡ್ ರಿಪ್ಲೇಸ್ ಅಲ್ಲಿಂದ ಪ್ಲಸ್ ಬಟನ್ಗೆ ಹೋಗಿ ಒತ್ತಿ, ಶಾರ್ಟ್ಕಟ್ ಅಂದರೆ ಅದೇ ಹೌ ಆರ್ ಯು, ಐ ಆಮ್ ಫೈನ್ ಹಾಗೆಲ್ಲ ಬರಬೇಕು. ಅಲ್ಲಿ ಒಂದು ಎರಡು ಎಷ್ಟದು ನಾವಲ್ಲಿ ಟೈಪ್ ಮಾಡು, ಸೇವ್ ಮಾಡಿ. ನಂತರ ಈಗ ಯಾರಿಗಾದರೂ ಮೆಸೇಜ್ ನೋಡಿ, ನನ್ನ ಫ್ರೆಂಡ್ಗೆ ಒಂದು ನಂಬರ್ ಟೈಪ್ ಮಾಡಿದರೆ ಆಯಿತು, ಅವನಿಗೆ ಡೈರೆಕ್ಟಾಗಿ ಅದೇ ಮೆಸೇಜ್ ಹೋಗುತ್ತೆ, ಹೌ ಆರ್ ಯು. ಒಂದು ನಾನು ಇಲ್ಲಿ ಒಂದು ನಂಬರ್ ಕಳಿಸಿದ ಅವನಿಗೆ ಹೌ ಆರ್ ಯು ಅಂತ ಹೋಗುತ್ತೆ ಹಾಗೆ ಅಷ್ಟೇ. ನಾಲ್ಕನೇ ಟ್ರಿಕ್ಸ್ ಬಂದುಬಿಟ್ಟು ನಮ್ಮದು ಡಾಟಾ ಸೇವರ್ ಅಂದರೆ ರೀಲ್ಸ್ ಎಲ್ಲ ನೋಡ್ತಿರ್ತೇವೆ, ಡಾಟಾ ಎಲ್ಲ ವೇಸ್ಟ್ ಆಗುತ್ತೆ ಸುಮ್ಮನೆ, ಅದಕ್ಕೆ ಒಂದು ಅವ್ರದ್ದೇ ಸೆಟ್ಟಿಂಗ್ ಹೇಗಂತ ಹೇಳಿಕೊಡ್ತೀನಿ ನೋಡಿ ಬನ್ನಿ. ಮೊದಲಿಗೆ ಸೆಟ್ಟಿಂಗ್ ಹೋಗಿ, ನಂತರ ಅದರಲ್ಲಿ ಅಕೌಂಟ್ ಅಂತುಂಟು, ಅಕೌಂಟಿಂದ ಕ್ಲಿಯರ್ ಡಾಟಾ ಯೂಸ್ ಅದನ್ನು ಡಾಟಾ ಸೇವರ್ ಆನ್ ಮಾಡಿ, ಆಗ ನಿಮಗೆ ಫುಲ್ ಡಾಟಾ ಸೇವ್ ಆಗುತ್ತೆ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿತ್ತು ನಮ್ಮ ಇನ್ಸ್ಟಾಗ್ರಾಮ್ ಟ್ರಿಕ್ ನೆನಪಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ. ಬಾಯ್.